ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ನಾನು ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 9:30 ಆಗಿದೆ ಮಾರ್ನಿಂಗು. ಸೊ ಏನಪ್ಪ ಇದು ಅಂತ ಅಂದ್ಕೊಂಡ್ಬೇಡಿ, ಇವತ್ತು ಜಿಜ್ಜು ಬರ್ತ್ಡೇ ಇದ್ದಿದ್ದು 23rd ಆಕ್ಚುಲಿ. ಸೊ 23rd ನಾವು ಸಿಂಪಲ್ಲಾಗಿ ಬರ್ಡೇ ಟ್ಯೂಷನಲ್ಲಿ ಮಾಡ್ಕೊಂಡಿದ್ವಿ. ನಮ್ಮನೇಲಿ ಸಂಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನು ಜೋರಾಗಿ ಏನು ಸೆಲೆಬ್ರೇಟ್ ಮಾಡ್ತಿಲ್ಲ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನಮ್ಮ ಮನೆಯವರು ನಾನ್ ವೆಜ್ ತೊಗೊಂಡು ಬಂದಿದ್ದಾರೆ ಬೆಳಿಗ್ಗೆ, ಮಟನ್ ತಂದಿದ್ದಾರೆ, ಈಗ ಇನ್ನು ಚಿಕನ್ ತರಬೇಕು ಹೋಗಿದ್ದಾರೆ. ಸೊ ನಾನು ಮಟನ್ನೆಲ್ಲ ಇವಾಗ ಪಾತ್ರೆಗೆ ಶಿಫ್ಟ್ ಮಾಡಿರ್ತೀನಿ, ಆಮೇಲೆ ರೆಸಿಪೀಸ್ ಮಾಡೋವಾಗ ನಾನು ತೋರಿಸ್ತೀನಿ. ಫುಲ್ ರೆಸಿಪಿ ಶೇರ್ ಮಾಡೋಕ್ಕಾಗೋದಿಲ್ಲ ಇವತ್ತು, ಆದಷ್ಟು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ. ನನ್ನ ಚಾನಲ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಈಗ ಮಟನ್ನ ತಂದಿದ್ದಾರೆ. ಸೊ ಈಗ ನಾನು ಅದನ್ನು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಸೊ 1 kg ಮಾತ್ರ ತಂದಿದ್ದಾರೆ. ಸೊ ಇರೋದು ನಾವಿಷ್ಟೇ ಜನ ಅಲ್ವಾ, ಅದಕ್ಕೋಸ್ಕರ ಸಾಕು ನಮಗೆ, ಇದೇ ಹೆವಿ ಆಗುತ್ತೆ. ಸೊ ಈಗ ಇದನ್ನ ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಗಟ್ಟಿಟ್ಟಿರ್ತೀನಿ. ಸೊ ಚಿಕನ್ ಎಲ್ಲ ತಂದ ಮೇಲೆ ನೋಡೋಣ. ಸೊ ಈಗ ನಾನು ಮಟನ್ನ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಹಾಕಿ ಇಟ್ಬಿಟ್ಟಿದ್ದೀನಿ. ಈಗ ಚಿಕನ್ ಅವ್ರು ತಂದ ಮೇಲೆ ಚಿಕನ್ ತಂದ ಮೇಲೆ ನಾನು ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಮಟನ್ ಸಾಂಬಾರ್ಗೆ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ, ನಾನೇನು ಎಲ್ಲನೂ ಶೇರ್ ಮಾಡ್ತಾ ಇಲ್ಲ ಇವತ್ತು, ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವ್ಲಾಗ್ನ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಸೊ ಈಗೆಲ್ಲನೂ ಹಾಕ್ಕೊಂಡ್ರೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಿಕನ್ ತಂದಿಲ್ಲ ಅವರು, ಚಿಕನ್ ತಂದಮೇಲೆ ಮಾಡ್ತೀನಿ ಅಂತ ಹೇಳಿದೆ ನಾನು ನಿಮಗೆ. ಸೊ ಚಿಕನ್ ತರೋದಕ್ಕೆ ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮಟನ್ ಸಾಂಬಾರ್ ಮಾಡಿಟ್ಬಿಡೋಣ, ಆಮೇಲೆ ಚಿಕನ್ ತಂದಮೇಲೆ ಫ್ರೈ ಅದೆಲ್ಲ ಮಾಡ್ಕೊಬೋದು. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋಣ, ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಈಗ ನಾನು ಮಟನ್ನ ಎಲ್ಲ ತೊಳೆದು ನೀಟಾಗಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಟನನ್ನು ಫಸ್ಟು ಉರಿಬೇಕು ಅಂತ ಹೇಳ್ತಾರಲ್ವ, ಸೊ ಅದಕ್ಕಾಗಿ ಹಿಂಗೆ ಮಾಡ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಇವು ಡ್ರೈ ಆದಮೇಲೆ ನೀರೆಲ್ಲ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಲೋಟ ಇಲ್ಲ ಒಂದು ಲೋಟ ನೀರು ಹಾಕಿ ನಾನು ಕೂಗಿಸ್ಕೊಂಡ್ಬಿಡ್ತೀನಿ ಫಸ್ಟೇ ಮಟನ್ನ. ಯಾಕಂದರೆ ಸಾಂಬಾರು ಮಸಾಲೆ ಎಲ್ಲ ಹಾಕಿದ್ಮೇಲೆ ಕೂಗಿಸ್ಕೊಂಡ್ರೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಫಸ್ಟೇ ಈ ಥರ ಮಾಡಿ ಕೂಗಿಸ್ಕೊಂಡ್ಬಿಡ್ತೀನಿ. ಒಂದು 6-7 ಕೂಗಿಸ್ಕೊತೀನಿ, ಸ್ವಲ್ಪ ಗಟ್ಟಿ ಮಟನ್ ಇದ್ದರೆ, ಯಾಕಂದರೆ ಮಕ್ಕಳು ತಿನ್ನಬೇಕಲ್ವ, ಕಷ್ಟ ಆಗುತ್ತೆ ಅದಕ್ಕೋಸ್ಕರ. ಸೊ ಎಲ್ಲ ಕೂಗಿಸ್ಕೊಂಡ್ಮೇಲೆ ನೋಡಿ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಎಲ್ಲನೂ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ನಮ್ಮ ಅಳತೆಗೆ ಇವಾಗ ಎಷ್ಟು ಚೆನ್ನಾಗಿದ್ದೀವೋ ನೋಡಿಕೊಂಡು ಸೊ ಒಂದು ಅಳತೆ ಪ್ರಕಾರ ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೋಬೋದು. ಸೊ ಮಟನ್ ಸಾಂಬಾರು ಈಗ ಮಾಡಿಡ್ತಾ ಇದ್ದೀನಿ, ಆಮೇಲೆ ಚಿಕನ್ ಎಲ್ಲ ತಂದಮೇಲೆ ರೆಸಿಪಿ ಶೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಏನು ಮಾಡಿದ್ದೀನಿ ಅನ್ನೋದನ್ನು ಅದು ನಾನು ಶೇರ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಈಗ ಸಾಂಬಾರು ಇನ್ನೊಂದು ಸ್ವಲ್ಪ ಕುದಿಯೋಕ್ಕಿಟ್ರೆ ಆಗಿಬಿಡುತ್ತೆ ಆಲ್ಮೋಸ್ಟು. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಸ್ನಾನ ಕೂಡ ಮುಗಿಸ್ಕೊಂಬಂದಿದ್ದೀನಿ. ಅದಾದಮೇಲೆ ಇಲ್ಲಿ ಜಿಜ್ಜುದು ಬರ್ತ್ಡೇಗೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ. ನಾನು ಇದನ್ನು ಮೀಶೋನಲ್ಲಿ ತಗೊಂಡೆ. ಸೊ 157 ರುಪೀಸ್ಗೆ ಆರಾಮ್ಸೆ ಬೈ ಮಾಡ್ಬೋದು, ವರ್ತ್ ಫುಲ್ ಅಂತಲೇ ಹೇಳ್ಬೋದು. ಸೊ ಇದು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಹುಡುಗರು. ಹುಡುಗರು ಆಲ್ರೆಡಿ ನೀವು ತುಂಬ ವ್ಲಾಗ್ಗಳಲ್ಲೆಲ್ಲ ನೋಡಿರ್ತೀರ, ಸೊ ನಾನೇನು ಮತ್ತೆ ಇಂಟ್ರೊಡ್ಯೂಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಬಲೂನೆಲ್ಲ ಊದಿ ರೆಡಿ ಮಾಡಿದ್ದೆ. ಸೊ ಬರ್ತ್ಡೇನ ಮಾಡಬೇಕಂತ ಹೇಳಿದ್ರೆ ಬಲೂನ್ ಇಲ್ಲ ಅಂತಂದರೆ ಬರ್ತ್ಡೇ ಅಂತಲೇ ಅನಿಸೋದಿಲ್ಲ, ಸಿಂಪಲ್ಲಾಗಿ ಆಗಿ ಗ್ರ್ಯಾಂಡಾಗೆ ಆಗಲಿ. ಸೊ ಗ್ರ್ಯಾಂಡಾಗಿ ಮಾಡಿದ್ರು ಬಲೂನ್ಸ್ ಇರಬೇಕು, ಸಿಂಪಲ್ಲಾಗಿ ಮಾಡಿದ್ರು ಬಲೂನ್ ಇರಬೇಕು. ಹ್ಯಾಪಿ ಬರ್ಡೇ ಅಂತ ಹೇಳೋದಕ್ಕೆ ಒಂಥರ ಏನೋ ಖುಷಿ. ಸೊ ಒಂದು ಬಲೂನೇ ಇಲ್ದಿರ ಬರ್ತ್ಡೇ ಮಾಡ್ಕೊಳ್ಳೋದು ಏನೋ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಇರಲಿ ಮನೇಲಿ ತಾನೇ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮೀಶೋನಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. 157 ರುಪೀಸ್ಗೆ ಇಷ್ಟು ಬಲೂನ್ಸು, 30 ಬಲೂನ್ಸು, 15 ಬ್ಲ್ಯಾಕು, 15 ಗೋಲ್ಡು, ಹಾಗೆ ಹ್ಯಾಪಿ ಬರ್ಡೇ ಅನ್ನೋದು
ಮತ್ತು ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ ಒಂದು ಸ್ಕ್ರೀನ್ ಥರದ್ದು, ಇಷ್ಟನ್ನು ಕೂಡ ಅವರು 157 ರುಪೀಸ್ಗೆ ಇಟ್ಟಿದ್ದರು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗಂತೂ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ನೋಡ್ಬೋದು ನೀವು ನಾನು ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಸೊ ನಾನು ತೋರಿಸ್ತೀನಿ ಫೈನಲಾಗಿ ಡೆಕೋರೇಷನ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಕೂಡ ಬೈ ಮಾಡ್ತೀನಿ ಅಂದರೆ ನೀವು ಮಿಶೋನಲ್ಲಿ ಬೈ ಮಾಡ್ಬೋದು. ಸೊ ನಾನು ಅದರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ ಲಾಸ್ಟಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ನಾವು ಡೆಕೋರೇಷನ್ ಯಾವ ರೀತಿ ಮಾಡಿದ್ದೀವಿ ಅಂತೇಳಿ. ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ, ನನಗಂತೂ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. 157 ರುಪೀಸ್ಗೆ ಇನ್ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೋದು ನಾವಲ್ವಾ. ಸೊ ಆರಾಮ್ಸೆ ಮಾಡ್ಕೊಂಬ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅಂತೇಳಿ. ಸಿಂಪಲ್ಲಾಗಿ ನಾವು ನಮಗೆ ತಕ್ಕಂತೆ ನಾವು ಮಾಡ್ಕೊಂಡಿದ್ದೀವಿ, ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು ಈಗ ಅವನು ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾನೆ. ಸೊ ನೋಡಿ ನನ್ನ ಮಗಳು ಯಾವ ಅವಳು ಫ್ರಾಕ್ ಎಲ್ಲ ಹಾಕೊಂಡು ಯಾವ ರೀತಿ ರೆಡಿಯಾಗಿದ್ಲು ಅಂತೇಳಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು ಕೂಡ. ಸೊ ಒಂದೆರಡು ಫೋಟೋಸ್ಗಳು ಕೂಡ ಇದೆ, ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಅನಿಸುತ್ತೆ, ನಾನು ಯಾವಾಗಲೂ ಇಷ್ಟು ದೊಡ್ಡ ವ್ಲಾಗ್ಸ್ ಹಾಕಲ್ಲ. ಸೊ ನೋಡೋಣ ಇವತ್ತಿನ ವ್ಲಾಗ್ ಎಷ್ಟಾಗುತ್ತೆ ಅಂತ ಹೇಳಿ. ನಮ್ಮ ಮಕ್ಕಳೆಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದಾರೆ, ತುಂಬಾ ಚೆನ್ನಾಗಿತ್ತು ಮಾತ್ರ ಬರ್ತ್ಡೇ ಸೆಲೆಬ್ರೇಷನ್ನು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಸಿಂಪಲ್ಲಾಗಾದರೂ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ.
ಸೊ ಇವತ್ತಿಗೆ ನಾವು ಡಿನ್ನರ್ ರೆಸಿಪಿ ಬಂದು ಚಿಕನ್ ಫ್ರೈ ಮಾಡಿದ್ದೀವಿ, ಹಾಗೆ ಮುದ್ದೆ, ಮಟನ್ ಸಾಂಬಾರು ಕೂಡ ಮಾಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಮಟನ್ ಸಾಂಬಾರು ಹಾಗೆ ರೈಸ್ ಮಾಡಿದ್ದೀನಿ. ಇಷ್ಟೇ ಸ್ನೇಹಿತರೆ ಮಾಡಿದ್ದಂಥದ್ದು. ನಾವಿಲ್ಲಿ ಏನಿದ್ದೀವೋ ಅಷ್ಟೇ ಜನ ನಾವಿದ್ದಿದ್ದು, ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡಿಕೊಂಡೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬರ್ತ್ಡೇ ವ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಜಾಯ್ ಮಾಡಿದರೆ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ. ಸೊ ನಾನು ನಾಳೆ ಬೇರೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ನನ್ನ ಎಲ್ಲ ವ್ಲಾಗ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬೈ ಬೈ ಫ್ರೆಂಡ್ಸ್. ಎಲ್ಲ ಕಲ್ತ್ಕೊಂಡ್ಬಿಟ್ಟು ಎಷ್ಟು ಖುಷಿಯಲ್ಲಿ ಲ್ಯಾಗು.